ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ಒಡಿಸಾ ಟ್ರೈನ್ ಇನ್ಸಿಡೆಂಟು, ಇದರಲ್ಲಿ ನಮ್ಗೆ ಇವಾಗ ತಿಳಿದು ಬಂದ ಮಾಹಿತಿ ಏನಂದರೆ, ಇದ್ರ ಹಿಂದೆ ಯಾರೋ ವ್ಯಕ್ತಿಯ ಕೈವಾಡ ಇದೆ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಕಡೆಯಿಂದ, ಮತ್ತು ಇದಕ್ಕೆ ಸಿ ಬಿ ಐ ಬೇಕೇ ಬೇಕು, ಆ ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅವರು ಬೇಕೇ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಯಾಕೆಂದರೆ ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ. ಒಂದೇ ಸತಿಗೆ ಒಂದು 3 ಟ್ರೈನು ಕ್ರ್ಯಾಶ್ ಆಗೋ ಥರ ಯಾರೋ ಪ್ಲ್ಯಾನ್ ಮಾಡಿನೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಗೆ ಏನು ಯಾರು ಇರ್ಬೋದು ಅಂತ ತಿಳ್ಕೊಳೋಣ. ಅದಾದ್ಮೇಲೆ ಇನ್ನೊಂದು ಆಫ್ ಏನು ಅಂದರೆ, ಒಂದು ಬೇಜಾರಾಗೋ ವಿಷಯ, ಒಬ್ಬ ಹುಡುಗನ ದೇಹನ, ಅಂದರೆ ಅವನು ಇನ್ನೂ ಸತ್ತಿಲ್ಲ, ಸತ್ತೋಗಿದ್ದಾನೆ ಅಂದ್ಬಿಟ್ಟು ಇದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ, ಶವಗಳನ್ನೆಲ್ಲ ಇಡ್ತಾರೆ ಗೊತ್ತಾ, ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಅವ್ರ ಅಪ್ಪ ಹುಡುಕಾಡಿರೋದು ಅವನ್ನ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಓಕೆನಾ, ವಿಡಿಯೋ ಸ್ಟಾರ್ಟ್ ಮಾಡ್ಬೋಣ. ಇವಾಗ ಹೆಂಗೆ ಅಂದರೆ, ಕೋರ್ಮಂಡಲ್ ಟ್ರೈನು ಇಲ್ಲಿ ಕೋಲ್ಕತ್ತಾಯಿಂದ ಚೆನ್ನೈಗೆ ಬರ್ತಾ ಇರಬೇಕಾದ್ರೆ ಅವ್ರಿಗೆ 135 ಸ್ಪೀಡಲ್ಲಿ ಇತ್ತಂತೆ ಅದು. ಯಾಕೆ ಅಂದರೆ ಕೋರ್ಮಂಡಲ್ ಟ್ರೈನು ಯಾವತ್ತೂ ಆ ಬಜಾರ್ ಅಂತ ಐತೆ ಗೊತ್ತಾ, ಅಲ್ಲಿ ನಿಲ್ತಿಲ್ವಂತೆ. ಸೊ ನಿಲ್ದಿರೋ ಸ್ಟೇಷನ್ಗೆ ಯಾಕೆ ಸ್ಲೋಗೆ ಬರಬೇಕು, ಸ್ಪೀಡಾಗೇ ಹೋಗ್ತಾವಲ್ಲ. ಅದೇ ಥರನೇ ಯಾವತ್ತೂ ಲೂಪ್ ಚೇಂಜ್ ಆಗಿಲ್ವಂತೆ ಕೋರಮಂಡಲ್ ಟ್ರೈನ್ದು ಆ ಬಜಾರ್. ಅದೇ ಬರ್ಸೋಲ್ ಅಂತ ಆಯ್ತಾ, ಏನು ಬಲಸೋರ್ ಅಂತಲೇ ಏನೋ ಊರ ಹೆಸರು ಐತಲ್ಲ, ಅಲ್ಲಿ ಟ್ರ್ಯಾಕ್ ಚೇಂಜೇ ಆಗಲ್ವಂತೆ ಯಾವತ್ತೂ ಕೂಡ. ತುಂಬ ಸ್ಪೀಡಾಗಿ ಬಂದು 130 ಸ್ಪೀಡ್ ಅಂದರೆ ಹೈಯೆಸ್ಟ್ ಸ್ಪೀಡ್ ಟ್ರೈನ್ದು ಅದೇನೆ, ಆ 135 ಸ್ಪೀಡಲ್ಲಿ ಬರ್ತಾಯ್ತಂತೆ. ಅರ್ಥ ಆಯ್ತಾ? ಅವಾಗ ಯಾರೋ ಒಬ್ಬರು ಟೆಕ್ನಿಕಲ್ ಆಗಿ ಅಲ್ಲ, ಮಿಷಿನರಿ ಅಲ್ಲ, ಮ್ಯಾನ್ಯುವಲ್ ಆಗಿ, ಅಂದರೆ ಇದೆಲ್ಲ ಸಿಸ್ಟಮ್ಮು ಒಂದು ಕಂಪ್ಯೂಟ್ರಲ್ಲಿ. ಯಾಕಂದರೆ ಇವಾಗೆಲ್ಲ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗೈತೆ, ಎಲ್ಲ ಕಂಪ್ಯೂಟರೈಸ್ ಆಗುತ್ತೆ. ಓಕೆನಾ, ಒಂದು ಬಟನ್ ಒಂದು ಬಿಟ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಚೇಂಜ್ ಆಗಬೇಕು, ಇಲ್ಲಿ ಚೇಂಜ್ ಆಗಬೇಕು ಅಂತ ತೋರಿಸ್ಕೊಂಡು ಕೊಟ್ಬಿಡುತ್ತೆ. ಬಟ್ ಇದರಲ್ಲಿ ಯಾರು ಬೇಕು ಅಂತಲೇ ಅಲ್ಲಿ ಆ ಮಿಷಿನರಿಯಲ್ಲಿ ಹೋಗಿ, ಅಂದರೆ ಆ ಟೆಕ್ನಾಲಜಿಲಿ ಹೋಗಿ ಕೈಯಲ್ಲಾಡ್ಸೋರೆ, ತಿಕ್ಕೆ ಬೆರಳು ಮಾಡೋರೆ ಅಂತ. ಇದು ಪಕ್ಕ, ಇದು ಹೇಳ್ತಾರೆ ಎಲ್ಲರೂ ಹೇಳ್ತಿರೋ ಪ್ರಕಾರ, ಇನ್ವೆಸ್ಟಿಗೇಷನ್ ನಡೆದಿದ್ದ ಪ್ರಕಾರ ಎಲ್ಲರೂ ಹೇಳ್ತಿರೋದು ಇದು ಮಷಿನರಿ ಟೈಪಲ್ಲಿ, ಅಂದರೆ ಮೆಕ್ಯಾನಿಸಮಲ್ಲಿ ಏನೂ ಆಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ, ಇದು ಯಾರೋ ಮ್ಯಾನ್ಯುವಲಿ ಆಗಿ ಮಾಡಿರೋದು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಮಷಿನ್ದು ಪ್ರಾಬ್ಲಮ್ ಅಲ್ಲ ಇದು, ಇದು ಮನುಷ್ಯಂದು ಪ್ರಾಬ್ಲಮ್ಮು. ಅದು ಹೇಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ, ಅದು ಯಾರು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಆ್ಯಂಡ್ ಇದರಿಂದ ಯಾರನ್ನ ತಗ್ಲಾಕೊಂಡ್ರೆ ಅವ್ರಿಗೆ ಶಿಕ್ಷೆ ಆಗೆ ಆಗತ್ತಂತೆ. ಸೊ ಏನಾಗಿದೆ ಅಂದರೆ ಹೇಳ್ಬಿಡ್ತೀನಿ ನೋಡಿ, ಸ್ಪೀಡಲ್ಲಿ 135 ಸ್ಪೀಡಲ್ಲಿ ಟ್ರೈನ್ ಬರ್ತಾ ಇದ್ದಂತೆ, ಟಾಪ್ ಸ್ಪೀಡಲ್ಲಿ. ಆ್ಯಂಡ್ ಇದು ಮುಗಿಸ್ಬಿಡ, ಟಾಪ್ ಸ್ಪೀಡಲ್ಲಿ ಟ್ರೈನ್ ಬರ್ತಾ ಇದ್ದಂತೆ. ಅವಾಗ ಯಾರು ನೀವು ಟ್ರೈನ್ ಚೇಂಜ್ ಮಾಡಬೇಕು, ಟ್ರ್ಯಾಕ್ನ ಚೇಂಜ್ ಮಾಡಬೇಕು ಅಲ್ಲಿ ತೋರಿಸ್ತಾ ಇದ್ದಂತೆ, ಅಂದರೆ ಆ ಕಂಪ್ಯೂಟ್ರಲ್ಲಿ ತೋರಿಸ್ತಾ ಇದ್ದಂತೆ, ಸ್ಟ್ರೈಟಾಗೆ ಹೋಗ್ಬೇಕು, ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಬಟ್ ಆದ್ರೂ ಆ ಪೈಲಟ್ಗೆ, ಅಂದರೆ ಟ್ರೈನ್ನ ಓಡಿಸ್ತಾ ಇದ್ದಾರಲ್ಲ ಗೊತ್ತಾ, ಡ್ರೈವರ್ಗೆ ಅವ್ರಿಗೆ ಇಂಡಿಕೇಟ್ ಮಾಡ್ತಾರೆ, ಇಲ್ಲ ನೀನು ಟ್ರ್ಯಾಕ್ ಚೇಂಜ್ ಮಾಡು ಅಂದ್ಬಿಟ್ಟು. ಅವನು ಟ್ರ್ಯಾಕ್ ಚೇಂಜ್ ಮಾಡ್ತಾನೆ, ಮಾಡಿದ ತಕ್ಷಣನೇ ಆಕ್ಸಿಡೆಂಟ್ ಆಗುತ್ತೆ. ಒಂದು ಗೂಡ್ಸ್ ಗಾಡಿ ನಿಂತಿರುತ್ತೆ, ಗೂಡ್ಸ್ ಟ್ರೈನಲ್ಲಿ ಏನಿರುತ್ತೆ ಅಂದರೆ ಕಬ್ಬಿಣಗಳನ್ನ ಎತ್ಕೊಂಡು ಹೋಗ್ತಾ ಇರುತ್ತೆ, ಹೋಗ್ತಾ ಇರಲ್ಲ, ನಿಂತಿರುತ್ತೆ ಕಬ್ಬಿಣಗಳನ್ನ ಲೋಡ್ ಮಾಡ್ಕೊಂಡು ನಿಂತಿರೋ ಒಂದು ಗೂಡ್ಸ್ ಟ್ರೈನ್ಗೆ ಇದು 135 ಸ್ಪೀಡಲ್ಲಿ ಹೋಗಿ ಟ್ರೈನು, ಯಾವುದು ಕೋರಮಂಡಲ್ ಎಕ್ಸ್ಪ್ರೆಸ್ಸು, ಬ್ಯಾಕ್ ಸೈಡ್ಗೆ ಒಡೆಯುತ್ತೆ ಲೂಪ್ ಚೇಂಜ್ ಆಗಿದ ತಕ್ಷಣ. ನೀವೆಲ್ಲ ನೋಡಿರ್ಬೋದಲ್ಲ ಲೂಪ್ ಅಂದರೆ ಏನಂತ ಹೇಳ್ಬಿಡ್ತೀನಿ ನೋಡಿ, ಟ್ರ್ಯಾಕ್ಗಳು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಹೇಗೆ ಅಂದರೆ, ನಾವು ಟ್ರೈನ್ಗಳನ್ನ ನೋಡ್ಬೇಕಾದ್ರೆ ಒಂದೇ ಟ್ರ್ಯಾಕ್ ಇರುತ್ತೆ, ಇಲ್ಲಾಂದ್ರೆ 2 ಟ್ರ್ಯಾಕ್ ಇರುತ್ತೆ, ಈ ಕಡೆ ಒಂದು ಬರ್ತಿರೋದು, ಈ ಕಡೆ ಒಂದು ಹೋಯ್ತಾ ಇರೋದು. ಬಟ್ ಈ ರೈಲ್ವೆ ಸ್ಟೇಷನ್ ನೋಡ್ಬೇಕಾದ್ರೆ 16 ಟ್ರ್ಯಾಕ್ ಇರ್ತವೆ. ಅದು ಹೇಗೆ ಅಂದರೆ, ಈ 2 ಟ್ರ್ಯಾಕು ಹೋಗಿ 16 ಟ್ರ್ಯಾಕ್ ಆಗ್ತವೆ, ತಿರ್ಗಾ 16 ಟ್ರ್ಯಾಕ್ ಹೋಗಿ ಆ 2 ಟ್ರ್ಯಾಕ್ಗಳಾಗ್ತವೆ, ಅದನ್ನೇ ನಾವು ಲೂಪ್ ಅಂತೀವಿ ಅಂತ. ಇನ್ನೊಂದೇನೋ ಹೇಳ್ತಾರಪ್ಪ, ಅದೇನೋ ಬೈಕ್ ಬರ್ತಿಲ್ಲ. ನೀವು ನೋಡಿರ್ಬೋದು ಆಗಿನ ಕಾಲದ ಫಿಲಮಲ್ಲೆಲ್ಲ ಟ್ರೈನ್ ಟ್ರ್ಯಾಕ್ ಚೇಂಜ್ ಮಾಡಬೇಕಂದ್ರೆ ಎಳಿತಾರೆ, ಅವಾಗ ಟ್ರೈನ್ ಟ್ರ್ಯಾಕ್ ಟಕ್ಕನೇ ಚೇಂಜ್ ಆಗುತ್ತೆ. ಆ ಥರ ಇತ್ತು, ಇವಾಗ ಮ್ಯಾನ್ಯುವಲ್ ಎಲ್ಲ ಇಲ್ಲ, ಇವಾಗ ಮೆಷಿನರಿ ಎಲ್ಲ ಕಂಪ್ಯೂಟರೈಸ್ ಆಗಿಬಿಡೈತೆ. ಒಂದು ಬಟನ್ ಒತ್ತಿದ್ರೆ ಸಾಕು, ಎಲ್ಲ ಟಕ್ 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 ಅಂತ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಏನಾದ್ರು ಇದ್ದ ಅಂದರೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಬಟ್ ಈ ಆಟೋಮೆಟಿಕ್ ಚೇಂಜ್ ಆಗೋದನ್ನ ಯಾರು ಮ್ಯಾನ್ಯುವಲ್ ಆಗಿ ಗೊತ್ತಿದ್ದೂ ಇದನ್ನ ದಿಕ್ಕನ್ನ ಚೇಂಜ್ ಮಾಡಿದ್ದಾರೆ.
ಹೋಗಿ 135 ಸ್ಪೀಡಲ್ಲಿ ಹೋಗಿ ಕೋರಮಂಡಲ್ ಎಕ್ಸ್ಪ್ರೆಸ್ಸು ಗೂಡ್ಸ್ ಟ್ರೈನ್ಗೆ ಬ್ಯಾಕ್ ಸೈಡಲ್ಲಿ ಹೊಡೆಯುತ್ತೆ, ಹೊಡೆದು ಎಗ್ರಿ ಮುಂದೆ ಇರೋ ಇಂಜಿನು ಆ ಗೂಡ್ಸ್ ಇದ್ರ ಮೇಲೆ ಬೀಳುತ್ತೆ. 10 ಬೋಗಿಗಳು ಚೆಲ್ಲಾ ಪಿಲ್ಲಿ ಆಗ್ತವೆ, ಎಲ್ಲ ಮನುಷ್ಯರೆಲ್ಲ ಏಟ್ ಬೀಳುತ್ತೆ 10 ಬೋಗಿಯಲ್ಲಿ. ಅದೇ ಟೈಮಲ್ಲಿ ಇಲ್ಲಿ ಹೊಡೆಯೋಕ್ಕೂ ಈ ಕಡೆಯಿಂದ ಯಶವಂತಪುರ ಎಕ್ಸ್ಪ್ರೆಸ್ ಹೋಗೋಕ್ಕೂ ಒಂದೇ ಟೈಮ್ ಅಂತೆ. ನಾನು ಹೋದ ವಿಡಿಯೋದಲ್ಲಿ ತಪ್ಪು ಹೇಳ್ಬಿಟ್ಟೆ, ನಾನು ಏ ಅವ್ರು ಹೇಳಿದ ಪ್ರಕಾರ ನಾನು ಹೇಳಿದೆ, 1 hour ಆಯಿತು ಅದು ಬರೋಕ್ಕೆ ಅಂತ. ಬಟ್ ನಾನು ಇದನ್ನು ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು, ಮತ್ತು ಅವ್ರು ಹೇಳಿದ ಪ್ರಕಾರದಲ್ಲಿ ನೋಡಿದ್ರೆ ಗೊತ್ತಾಯಿತು, ಅದೇ ಟೈಮಲ್ಲೇ 2 ಪಾಸ್ ಆಗಿರುತ್ತೆ. ಒಂದೇ ಟೈಮ್ಗೆ ಹಿಂಗೆ ಪಾಸ್ ಆಗವೆ ಈ ಕಡೆ ಯಾವುದೋ ಯಶವಂತಪುರ ಎಕ್ಸ್ಪ್ರೆಸ್ಸು, ಆವ್ರ ಎಕ್ಸ್ಪ್ರೆಸ್ ಈ ಕಡೆ, ಕೋರ್ಮಂಡ ಎಕ್ಸ್ಪ್ರೆಸ್ ಈ ಕಡೆ ಹಿಂಗೆ ಬಂದಾವೆ. ಇದು ಟ್ರ್ಯಾಕ್ ಚೇಂಜ್ ಮಾಡೈತೆ ನೋಡಿ, ಇದು ಆವ್ರ ಎಕ್ಸ್ಪ್ರೆಸ್, ಇದು ಕೋರ್ಮಂಡ ಎಕ್ಸ್ಪ್ರೆಸ್ಸು ಹಿಂಗೆ ಬಂದಾವೆ. ಇದು ಟ್ರ್ಯಾಕ್ ಚೇಂಜ್ ಮಾಡೈತೆ, ಇಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗೈತೆ, ಇದು ಹೋಗ್ಬಿಡೈತೆ ತುಂಬ ಮುಂದಕ್ಕೆ ಹೋಗೈತೆ. ಯಾವುದೋ ಯಶವಂತಪುರ ಎಕ್ಸ್ಪ್ರೆಸ್ಸು ಹೋಗೈತೆ ಮುಂದಕ್ಕೆ, ಆದರೆ ಲಾಸ್ಟ್ 3 ಬೋಗಿಗೆ ಈ 10 ಬೋಗಿಗಳು ಬೀಳ್ತಾವೆ ಗೊತ್ತಾ ಆ ಕಡೆಗೆ ಈ ಕಡೆಗೆ. ಆ 10 ಬೋಗಿಯಲ್ಲಿ 1 ಬೋಗಿ ಹೋಗಿ ಆ ಕೊನೆ 3 ಬೋಗಿಗೆ ಹೊಡೆಯುತ್ತೆ. ಇದೇ ಆಗಿರೋದು ಇನ್ಸಿಡೆಂಟ್. ನನ್ನ ಪ್ರಕಾರ ಇದಿಂದೆ ಯಾರೋ ಇದ್ದಾರೆ, ಅವರು ಟೆರರಿಸ್ಟೇ ಇರ್ಬೋದು, ಇಲ್ಲಾಂದ್ರೆ ಅದೇ ಈ ಪೊಲಿಟಿಷಿಯನ್ಗಳೇ ಅದು ಇದು ಅಂತ ಕಿತಾಪತಿಗಳನ್ನ ಮಾಡಿರ್ಬೋದು. ಬಟ್ ಇದರಿಂದೆ ಯಾರೋ ಬೇಕು ಬೇಕು ಅನ್ನೋ ಒಂದು ಉದ್ದೇಶ ಖಂಡಿತ ನಮಗೆ ಎದ್ದು ಕಾಣ್ತಾ ಇದೆ. 300 ಜನ ಸತ್ತಿರೋದು, 1100 ಜನಕ್ಕೂ ಹೆಚ್ಚು ಗಾಯಗಳಾಗಿದ್ದಾವೆ. ಹೆಚ್ಚು ಜನಕ್ಕೂ ತುಂಬ ಜನಕ್ಕೆ 1150 ಚಿಲ್ಡ್ರೆ ದಾಟ್ತಾ ಇದ್ದಂತೆ ಗಾಯಗಳಾಗಿರೋದು. ಇವಾಗ ಅದನ್ನು ರೆಡಿ ಮಾಡೋಕ್ಕೋಸ್ಕರ ತುಂಬ ಜನ ಅಥವಾ ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ತುಂಬ ಜನ ಮುಂದೆ ಬಂದಿದ್ದಾರೆ. ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಆರ್ಟಿಕಲ್ ಒಂದೊಂದು ಆರ್ಟಿಕಲಲ್ಲಿ ಒಂದೊಂದರ ಕೊಡ್ತಾ ಇದ್ದಾರೆ. 30 crore ಕೊಟ್ಟಿದ್ದಾರೆ, ಬ್ಲಡ್ ಡೊನೇಟ್ ಮಾಡಿದ್ದಾರೆ, ಮತ್ತು 8 crore ಕೊಟ್ಟಿದ್ದಾರೆ ಅದು ಇದು ಅಂತ. ಬಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನಾವು ಕಣ್ಣಾರೆ ನೋಡಿಲ್ಲ. ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲನ ಬ್ಲಡ್ ಡೊನೇಟ್ ಮಾಡತ್ರ ಇದ್ರೆ ಬೇಗ ಮಾಡಿ, ದಯವಿಟ್ಟು ಬ್ಲಡ್ ಡೊನೇಟ್ ಮಾಡಿ. ಅಲ್ಲಿಗೆ ಹೋಗುತ್ತೆ ನಿಮ್ಮ ಬ್ಲಡ್ಡು, ನೀವು ಕೂಡ ಏದೋ ಒಂದು ಮೂಲಕವಾಗಿ ಸಹಾಯ ಮಾಡಿದ್ದೀರ, ನಿಮಗೊಂದು ನೆಮ್ಮದಿ ಸಿಗುತ್ತೆ. ಓಕೆನಾ? ನಿಮ್ಮ ಕೈಲಿ ದುಡ್ಡು ಹೆಲ್ಪ್ ಮಾಡೋಕ್ಕಾಗಿಲ್ಲ, ಅದು ಬ್ಲಡ್ ಹೆಲ್ಪ್ ಮಾಡಿ. ನೀವು ಹೇಳೋ ನೀನು ಹೆಲ್ಪ್ ಮಾಡಿದ್ಯಾ ಅಂತ ನಾನು ಹುಡುಕ್ತಾ ಇದ್ದೀನಿ, ಎಲ್ಲರೂ ಇಲ್ಲ. ನನಗೆಲ್ಲ ನಾ ಸಿಕ್ಕರೆ ನಾನು ಖಂಡಿತ ಮಾಡೇ ಮಾಡ್ತೀನಿ, ನಾನು ಇಲ್ಲಿವರೆಗೂ ಮಾಡಿಲ್ಲ. ಓಕೆ, ಮಾಡ್ತೀನಿ. ಓಕೆ, ಆ್ಯಂಡ್ part 2 ಯಾವುದು ಅಂದರೆ ಇದೇ ವಿಚಿತ್ರವಾದ ಘಟನೆ. ತುಂಬ ಬೇಜಾರಾಗುತ್ತೆ, ತುಂಬ ನಗುನೂ ಕೂಡ ಬರುತ್ತೆ, ತುಂಬ ಬೇಜಾರು ಕೂಡ ಆಗುತ್ತೆ. ಈ ಟ್ರೈನ್ ಆಕ್ಸಿಡೆಂಟ್ ಆಗಿದ ತಕ್ಷಣನೇ ಒಬ್ಬ ತಂದೆ ತನ್ನ ಮಗನಿಗೆ ಕಾಲ್ ಮಾಡ್ತಾನೆ, ಅಲ್ಲೋ ನೀನು ಹೋಗ್ತೀರಾ, ಟ್ರೈನ್ ಆಕ್ಸಿಡೆಂಟ್ ಆಗೈತೆ ಅಂತ ನ್ಯೂಸ್ ಬಂದೈತೆ ಕಣೋ, ನೀನು ಹೆಂಗೋ ಇದೆಯಾ ಅಂತ. ಬಟ್ ಆ ಕಡೆಯಿಂದ ಒಂದು ವಾಯ್ಸ್ ಕೂಡ ಬರ್ತಾ ಇರುತ್ತೆ, ಏನೋ ಒಂದು ಅಲ್ಪ ಸ್ವಲ್ಪ ವಾಯ್ಸು, ಅಲ್ಲೋ ಅಯ್ಯೋ ಅಂತ ಹತ್ರ, ಒಂಥರ ತುಂಬ ನೋವಲ್ಲಿರೋ ಹತ್ರ, ಏನೋ ಏಟ್ ಬಿದ್ದಿರೋ ಹತ್ರ ವಾಯ್ಸ್ ಬರುತ್ತಂತ. ಇವರಪ್ಪಗೆ ಗಾಬರಿ ಆಗ್ಬಿಡುತ್ತೆ. ಇವರಪ್ಪ ಕೋಲ್ಕತ್ತಾಯಿಂದ ಒಂದು ಆಂಬ್ಯುಲೆನ್ಸ್ನ ಇಟ್ಕೊಂಡು ಎಲ್ಲಿಗೆ ಒಡಿಸಾಗೆ ಬರ್ತಾನೆ. ಬಂದು ಎಲ್ಲ ಹಾಸ್ಪಿಟಲ್ ಚೆಕ್ ಮಾಡ್ತಾನೆ, ಎಲ್ಲೋ ಅವ್ರ ಮಗ ಸಿಗೋದೇ ಇಲ್ಲ, ಎಲ್ಲಪ್ಪ ಹೋದ ಅವ್ರ ಮಗ ಅಂತ ಹುಡುಕಾಡ್ತಾನೆ ಎಲ್ಲೂ ಸಿಗಲ್ಲ. ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ತಾನೆ, ಇಲ್ಲಿಲ್ವಾ ಹಂಗಂದ್ರೆ ನಿಮ್ಮ ಮಗ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಇರ್ತಾನೆ, ಬೇಗ ಹೋಗಿ ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಬರ್ತಾನೆ, ಅಲ್ಲೂ ತುಂಬ ಸರಿ ಹುಡುಕಾಡ್ತಾನೆ, ಎಲ್ಲ ಕಡೆ ಬೇಲಿ ಗೀಲಿ ಅದೇ ಎಗರಿದಾರಲ್ಲ 40-30 ಎಗರಿರ್ತಾರಲ್ಲ ಅಲ್ಲೆಲ್ಲ ಹೋಗಿ ಹುಡುಕಾಡ್ತಾನೆ, ಎಲ್ಲೂ ಕೂಡ ಅವ್ರ ಆ ಮಗಂದು ಸುಳಿಯವೇ ಇರಲ್ಲ. ಬಟ್ ಎಲ್ಲೂ ಸಿಗ್ತಾ ಇಲ್ವಲ್ಲ ನನ್ನ ಮಗ, ಬಟ್ ನಾನು ಕಾಲ್ ಮಾಡಿದಾಗ ಅಟೆಂಡ್ ಮಾಡ್ದಾನ ನನ್ನ ಮಗ ಅಂತ ಯೋಚನೆ ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಅವಾಗ ಅಲ್ಲಿರೋರು ಹೇಳ್ತಾರೆ, ಯಾರು ಗೊತ್ತು ಕಾಲ್ ಅಟೆಂಡ್ ಮಾಡಿ ಮಾತಾಡಿ ಆಮೇಲೆ ಜೀವ ಹೋಗಿರ್ಬೋದಲ್ಲ, ಯಾವುದಕ್ಕೂ ಒಂದ್ಸತಿ ಶವಗ್ರಹದಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾರೆ. ಅದೇ ಹೆಣಗಳನ್ನೆಲ್ಲ ಇಟ್ಟಿರ್ತಾರಲ್ಲ ಅಲ್ಲೋಗಿ ನೋಡಿ ಅಂತಾರೆ. ಅಲ್ಲಿ ಹೋಗ್ತಾನೆ, ಹೋಗೋಕ್ಕೂ ಮುಂಚೆನೆ ಅಲ್ಲಿ ಎಲ್ಲರೂ ಗಾಬರಿ ಆಗ್ಬಿಟ್ಟಿರ್ತಾರೆ. ಯಾಕೆ ಗಾಬರಿ ಆಗಿರ್ತಾರೆ ಅಂದರೆ, ಇವ್ನು ಹೋಗ್ತಾನೆ ಹೋಗಿ ಕೇಳ್ತಾನೆ ನನ್ನ ಮಗನ ಹುಡ್ಕೊಂಬಂದಿದ್ದೀನಿ, ಯಾರು ನಿನ್ನ ಮಗ ಅಂತ. ಈ ಥರ ಅದು ಹೇಳ್ತಾನೆ, ಕೈಯಲ್ಲೆಲ್ಲ ರಿಬ್ಬನ್ ಕಟ್ಟಿರ್ತಾನೆ, ಕೈಯಲ್ಲಿ ದಾರ ಕಟ್ಟಿರ್ತಾನೆ, ಹಿಂಗಿರ್ತಾನೆ ಹಂಗಿರ್ತಾನೆ ಅಂತ. ಅವಾಗ ಹೇಳ್ತಾ ಹೊರಡೆ ಹೋದಾಗ ಕೈ ಅಲ್ಲಾಡುತ್ತಂತೆ,
ಅಂದ್ರೆ ಗಾಬರಿ ಯಾಕೆ ಆಗೋರು ಇವರು ಅಂದ್ರೆ, ಇವ್ರ ಅಪ್ಪ ಹೋಗೋ ಮುಂಚೆ ಗಾಬರಿ ಯಾಕೆ ಆಗೋರು ಅಂದ್ರೆ, ಏನೋ ನೋಡಕ್ ಹೋದಾಗ ಲೆಫ್ಟ್ ಹ್ಯಾಂಡು ಅಳ್ಳಾಡೈತಂತೆ, ಶೇಕ್ ಆಗೈತಂತೆ, ಅವಾಗ ಬದ್ಕೋನೆ ಅಂತ ಗೊತ್ತಾಗೈತೆ. ಅದ್ರಲ್ಲಿ ಗಾಬರಿಯಲ್ಲಿ ಇರ್ತಾರೆ ಇವ್ರು ಎಲ್ಲಾರು, ಯಾರಪ್ಪನು ಅಂತ. ಆ ಟೈಮಲ್ಲಿ ಇವ್ರ ಅಪ್ಪ ಎಂಟ್ರಿ ಕೊಡ್ತಾನೆ, ನೋಡ್ರಿ ಇವ್ರ ಅಪ್ಪ ಬರ್ತಾವನೆ ಅಂತ, ಹುಡುಗ ಕೈನ ಶೇಕ್ ಮಾಡೋದನ್ನೋ ಏನೋ ಗೊತ್ತಿಲ್ಲ. ಅದನ್ನೇ ಹೇಳ್ತಾರೆ ತಂದೆ ಮಗನ ರಿಲೇಶನ್ಶಿಪ್ಪು ಅಲ್ವಾ. ಅವ್ರ ಅಪ್ಪ ಹೊರಡೆ ಹೋಯ್ತಾನೆ, ಹೋಗಿ ಆ ಮಗನ ಎತ್ಕೊಂಡು ಅದೇ ಆಂಬುಲೆನ್ಸ್ ಅಲ್ಲಿ ಕುತ್ಕೊಂಡು ಪ್ರೈವೇಟ್ ಅವನ್ ದುಡ್ಡಲ್ಲೇ ಅವನ್ ಖರ್ಚು ಮಾಡಿ ತನ್ನ ಮಗನ್ನ ಉಳಿಸ್ಕೊಂತಾನೆ. ಇವಾಗ ಅವ್ರ ಮಗ ತುಂಬಾ ಚೆನ್ನಾಗಿದ್ದಾನೆ. ಯಾವ ತರ ಹೇಳ್ರಿ, ಅಯ್ಯೋ ದೇವ್ರೇ, ನಾನು ಮೋದ್ ವಿಡಿಯೋದಲ್ಲೂ ಹೇಳ್ದೆ ಆ ತರ ಎತ್ಪಿಸಾಕ್ಬೇಡ್ರಿ, ನಿಮ್ಮಿಂದಾನೆ ಸತ್ತಿರ್ತಾರೆ. ನಾನು ಇದೇ ಹೇಳ್ತೀನಿ, ಕೆಲವು ಜೀವಗಳು ತುದಿಯಲ್ಲಿರುತ್ತೆ, ಉಳಿಸ್ಕೊಳ್ಬೋದು, ಉಳಿಸ್ಕೊಳ್ಳೋ ಒಂದು ಅವಶ್ಯಕ ಅಥವಾ ಉಳಿಸ್ಕೊಳ್ಳೋ ಒಂದು ಆಪ್ಷನ್ಗಳು ಇರ್ತವೆ. ಬಟ್ ಇವ್ರು ಮಾಡಕ್ತಾಪತ್ತಿಂದ ಆ ಜೀವ ಕೂಡ ಹೋಗ್ಬಿಡ್ತವೆ ಅನ್ಸುತ್ತೆ. ಎತ್ತೆತ್ ಬಿಸಾಕಿ ತಲೆಗಿಲೆ ಹೊಡ್ಕೊಂಡು ಆ ಜೀವ ಎಲ್ಲೋ ಒಂದು ಉಸಿರು ಎಳೆದಿರುತ್ತೆ, ಲೈಟಾಗಿ ಉಸಿರು ಕಮ್ಮಿ ಆಡ್ತಾ ಇರುತ್ತೆ, ಉಳಿಸ್ಕೊಂಬೋದು. ಬಟ್ ಇವರು ಸತೋಗ್ಬಿಟ್ರಂತ ಎತ್ ಬಿಸಾಕ್ತಾರೆ. ಸತ ಮುನ್ನೂರು ಜನ ಪೇಷಂಟ್, 300 ಜನ ಸತ್ತೋಗಿದ್ದಾರಲ್ಲ, ಅದರಲ್ಲಿ ಯಾರು ಹೆಂಗೆ ಅದು ಇದು ಅಂತ ಚೆಕ್ ಮಾಡೋಕ್ಕೆ 30 ಜನ ಡಾಕ್ಟ್ರ್ ಬೇಕಾಗಿಲ್ವಾ? ಹಾಂ, ಒಬ್ಬೊಬ್ಬ ಡಾಕ್ಟ್ರು 10 ಜನನ ನೋಡೋಕ್ಕಾಗಲ್ವಾ? ಆರಾಮಾಗಿ ನೋಡ್ಬೋದು, ಏನಿಲ್ಲ ಅವ್ರು ಚೆಕ್ ಮಾಡೋದಷ್ಟೇ. ಇದರಲ್ಲೂ ಒಡಿಶಾ ಡಾಕ್ಟರ್ ಎಲ್ಲರೂ, ಪ್ರೈವೇಟ್ ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟರ್ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ, ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಒಬ್ಬೊಬ್ಬರು 10 ಜನನ ಮೇಂಟೈನ್ ಮಾಡೋಕ್ಕಾಗಲ್ವ? ಆಗುತ್ತೆ, ಬಟ್ ಎಲ್ಲ ತೆಗಿಯಕ್ಕೆ ಅಂಚೆಲಿಗಳು. ಮತ್ತೆ ಇನ್ನು ನನಗೆ ಡಿ ಎಮ್ಗಳು ಮತ್ತೆ ಮೆಸೇಜ್ಗಳೆಲ್ಲ ಮಾಡಿ ಹೇಳ್ತಾ ಇದ್ರಪ್ಪ, ಬ್ರೋ ಎಲ್ಲರೂ ಎಲ್ಲರೂ ಬಗ್ಗೆನು ಮಾತಾಡ್ತಾ ಇದ್ದಾರೆ, ನೀವು ಇವ್ರ ಬಗ್ಗೆ ಡ್ರೈವರ್ ಬಗ್ಗೆ ಯಾರು ಮಾತಾಡ್ತಿಲ್ಲ, ಅಂದ್ರೆ ಪೈಲಟ್ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ. ಸೊ ಡ್ರೈವರು ಬದ್ಕೋನಂತೆ, ಡ್ರೈವರ್ ಬದ್ಕೋನಂತೆ, ಯಾರು ಕೋರ್ಮಂಡಲ್ ಎಕ್ಸ್ಪ್ರೆಸ್ ಡ್ರೈವರು ಬದ್ಕೋನಂತೆ. ಅವನು ಹೇಳೋ ಪ್ರಕಾರ ಏನು ಅಂದ್ರೆ, ಇಲ್ಲ ನನಗೆ ಕಾಣ್ತಾ ಇದೆ ನಾನು ಚೇಂಜ್ ಮಾಡಕ್ ಆಗ್ತಾ ಆಗಲ್ಲ ಅಂತ ಹೇಳಿದ್ರು ಕೂಡ ಇವರು ಇಂಡಿಕೇಟ್ ಕೊಟ್ಟರು, ನನಗೇನು ಗೊತ್ತಿದ್ದಿಲ್ಲ, ಸೊ ನಾನು ಚೇಂಜ್ ಮಾಡಿದೆ, ನಾನು ಆ ಸ್ಪೀಡಲ್ಲಿ ಚೇಂಜ್ ಮಾಡಿದೆ, ಈ ಥರ ಆಯ್ತು ಅಂತ. ನನಗೆಲ್ಲೋ ಇಲ್ಲಿ ಡೌಟು, ಎಲ್ಲೋ ಒಂದು ಕಡೆ ಡೌಟು, ಇವನು ಹೇಗೆ ಉಳ್ಕೊಂಡ ಅಂತ. ಯಾರೋ ಇವನು ಯಾರಪ್ಪ ಪೈಲಟ್ ಡ್ರೈವರು, ಡ್ರೈವರ್ ಹೇಗೆ ಉಳ್ಕೊಂಡ ಇದರಲ್ಲಿ? ಅವನು ಕೂಡ ಏನ ಕೈವಾಡ ಇದೆಯಾ? ಎಲ್ಲ ಒಂಥರ ಭಯಾನಕವಾಗಿ ಮಿಸ್ಟ್ರಿ ಟೈಪ್ ಅಲ್ಲೇ ಇದೆ ಇದು, ಎಲ್ಲಿಗೆ ಹೋಗಿ ಮುಗಿಯುತ್ತೋ ಗೊತ್ತಿಲ್ಲ. ಬಟ್ ಇದಕ್ಕೆ ನಾವು ಆನ್ಸರ್ ಸಿಗಲೇಬೇಕು, ನಮಗೆ ಆನ್ಸರ್ ಸಿಗಲೇಬೇಕು. ಏನಾಯಿತು ಇದರಿಂದ, ಯಾರಿದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು ಬೇಕು 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 ಅಲ್ವಾ? ಇನ್ನೇನು ಮುಂದೆ ಏನೋ ಅಪ್ಡೇಟ್ ಬಂದರೆ ವಿಡಿಯೋಸ್ಗಳು ಮಾಡೋಣ ಅದ್ರ ಬಗ್ಗೆ, ಯಾಕಂದರೆ ನಾನು ಕೊನೆವರೆಗೂ ವಿಡಿಯೋಸ್ ಮಾಡಬೇಕು ಅನ್ನೋ ಆಸೆ. ಏ ನನಗೆ ವಿಡಿಯೋ ವ್ಯೂಸ್ ಸಿಗುತ್ತೆ, ದುಡ್ಡು ಬರುತ್ತೆ, ಅದೆಲ್ಲ ಲೋಡ ಇಲ್ಲ, ನನ್ನೆಲ್ಲ ಮಾನಿಟೈಸ್ ಆಫ್ ಮಾಡ್ಕೊಂಡಿದ್ದೀನಿ, ಓಕೆನಾ? ಡೋಂಟ್ ವರಿ, ನನಗೆ ದುಡ್ಡೆಲ್ಲ ಬೇಡ. ಏನೋ ಒಂದು ಜನಕ್ಕೆ ತಿಳ್ಸ್ಕೊಂಕೊಡೋಣ ಅಂತ ಅಷ್ಟೇ. ಬಟ್ ಇನ್ನೂ ತುಂಬ ಜನ ಹೇಳ್ತಾರೆ, ಬ್ರೋ ಯಾರೋ ಬೇರೆಯವ್ರು ಮಾತಾಡಿದ್ರೆ ನೀವು ಮಾತಾಡ್ತಿದ್ದೆ ಅಂತ. ಬಟ್ ನಾನು ಅವ್ರು ಮಾತಾಡಿರೋದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಬೇರೆಯವ್ರು ಮಾತಾಡಿರೋದನ್ನ. ಇವಾಗ ಹಿಂದಿ ತಮಿಳ್ ತೆಲುಗುಲೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ, ಎಲ್ಲರೂ ಒಂದೇ ಥರ ಮಾತಾಡೋರ, ಓಕೆ ಒಂದೇ ಥರ ಮಾತಾಡೋರೆ, ಸೊ ಅದನ್ನು ನಾನು ಎತ್ಕೊಂಡು ನಾನು ಅದೇ ಥರ ಮಾತಾಡ್ತೀನಿ. ಸೊ ಅದು ನಿಮಗೆ ಕಾಪಿ ಗಿಪಿ ಅನ್ಸಿದ್ರು ಓಕೆ ಪರವಾಗಿಲ್ಲ, ಯಾಕೆಂದರೆ ಎಲ್ಲರೂ ಒಂದೇ ಥರನೇ ಊಟ ಮಾಡೋದು ಅಂತ ಹೇಳಿದ್ಮೇಲೆ ಎಲ್ಲರೂ ಕಾಪಿ ಮಾಡ್ತಾರೆ ಊಟ ಮಾಡೋದು, ಇಲ್ಲವಲ್ಲ ಒಂದೇ ಥರನೇ ಕಕ್ಕ ಮಾಡ್ತಾರೆ ಅಂದರೆ ಎಲ್ಲರೂ ಕಾಪಿ ಮಾಡ್ತಾವ್ರ ಕಕ್ಕ ಮಾಡೋದು, ಇಲ್ಲ ಆ ಥರ ಏನೂ ಆಗಲ್ಲ. ತಿಳ್ಕೊಂಡಿರೋ ಒಬ್ಬರ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳೋದು ವಿಷಯ ಒಳ್ಳೇದೇ. ಸೊ ಅದನ್ನು ಕಾಪಿ ಅಂದ್ಕೊಂಡ್ರು, ನೀವು ಕಾಪಿ ಅಂದ್ಕೊಳ್ಳಿ, ಟೀ ಅಂದ್ಕೊಳ್ಳಿ, ಏನು ಬೇಕಾದ್ರೆ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಪ್ರೇ ಫಾರ್ ದಟ್ 300 ಪೀಪಲ್ಸ್ ಸೋಲ್ ಟು ಬಿ ರೆಸ್ಟ್ ಇನ್ ಪೀಸ್, ಆತ್ಮಕ್ಕೆ ಶಾಂತಿ ಸಿಗಲಿ. ಪ್ರತಿ ವೀಡಿಯೋದಲ್ಲಿ ಇದೇ ಥರ ಹೇಳ್ತಾ ಇರ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್.